ಸ್ನೇಹಿತರೆ, ಕಲಾ ಮಾಧ್ಯಮದ ವಿಡಿಯೋಸ್ ನೋಡೋಕೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ. ತಮಿಳು ತಲೆಗಳ ನಡುವೆ ಹೆಸರೇ ತುಂಬ ವಿಶೇಷವಾಗಿದೆ. ಬಿ ಜಿ ಎಲ್ ಸ್ವಾಮಿಯವರು ಸುಮಾರು 30 ವರ್ಷ ಮದ್ರಾಸ್ನಲ್ಲಿದ್ದರು, ಪ್ರೆಸಿಡೆನ್ಸಿ ಕಾಲೇಜ್ನಲ್ಲಿ ಬಾಟ್ನಿ ಪ್ರೊಫೆಸರ್ ಆಗಿದ್ರಲ್ಲ, ಅಲ್ಲಿ ಈ ತಮಿಳ್ನವರ ಮಧ್ಯೆ ತಮಗಾದ ಅನುಭವಗಳನ್ನು ಅವರು ಈ ಪುಸ್ತಕದಲ್ಲಿ ತುಂಬ ಇಂಟ್ರೆಸ್ಟಿಂಗಾಗಿ ತುಂಬ ಹಾಸ್ಯದ ದಾಟಿನಲ್ಲಿ ದಾಖಲಿಸಿದ್ದಾರೆ. ಅದು ಅವರ ಸಿಗ್ನೇಚರ್ ಸ್ಟೈಲ್ ಬಿಡಿ, ಹಾಸ್ಯ ಅನ್ನೋದು ಅವರ ಸಿಗ್ನೇಚರ್ ಸ್ಟೈಲ್. ಇಲ್ಲಿರೋವೆಲ್ಲವೂ ಆ್ಯಕ್ಚುಲಿ ಒಂಥರ ಮೈ ಉರಿಯುವಂಥ ಕೆಲವು ವಿಷಯಗಳೇ, ಫ್ರಾಂಕ್ಲಿ ಸ್ಪೀಕಿಂಗ್. ಯಾಕಂದರೆ ತಮಿಳ್ನವರ ಮಧ್ಯೆ ಈ ಸ್ವಾಮಿಯವರು ಸಿಗಾಕೊಂಡು ಎಷ್ಟು ಟಾರ್ಚರ್ ಅನುಭವಿಸಿದ್ರು ಅಂತನ್ನುವ ಭಾಳ ವಿಷಯಗಳು ಇದರಲ್ಲಿದೆ. ಇದರ ಒಂದು ಹಿನ್ನೆಲೆ ಮತ್ತು ಪೀಠಿಕೆನ ನಾನು ನಿಮಗೆ ಹೇಳ್ಬಿಡ್ತೀನಿ. ತಮಿಳ್ನವ್ರದ್ದು ಒಂದು ಸ್ವಭಾವ ಏನಂದರೆ, ತಮ್ಮ ಭಾಷೆ, ತಮ್ಮ ತಮಿಳು ಭಾಷೆ, ತಮ್ಮ ತಮಿಳುತನ ಅಂತನ್ನೋದು ನೆನ್ನೆ ಮೊನ್ನೆದಲ್ಲ, ಅದಕ್ಕೆ ಲಕ್ಷಾಂತರ ವರ್ಷಗಳ ಇತಿಹಾಸ ಇದೆ. ಭಾಳ ಹಳೆಯದು ನಮ್ಮ ತಮಿಳು. ನಾವು ಇಡೀ ಮಾನವ ಕುಲ ಹುಟ್ಟಕ್ಕೆ ಮುಂಚೆ ತಮಿಳು ಹುಟ್ಟಿತ್ತು ಅನ್ನುವ ಹಂತಕ್ಕೂ ತಮಿಳನ್ನ ತೊಗೊಂಡು ಹೋಗ್ಬಿಡ್ತಾರೆ, ಅಷ್ಟು ವಿತಂಡವಾದನ ಅವ್ರು ಮಾಡ್ತಾರೆ. ಆದರೆ ಅದೆಲ್ಲದಕ್ಕೂ ಸ್ವಾಮಿ ಆಗಾಗ ಸರಿ ಅದಕ್ಕೇನು ಆಧಾರ ಅಂದಾಗ, ಆಧಾರ ಪುರಾಣದಲ್ಲಿದೆ ರೀ, ಪುರಾಣ ಅನ್ನೋದು ರೆಕಾರ್ಡ್ ಅಲ್ಲ ರೀ, ಇತಿಹಾಸದಲ್ಲಿ ದಾಖಲೆ ಇದೆಯಾ, ಶಾಸನ ಇದೆಯಾ, ಆ ಥರದ್ದು ಯಾವುದೂ ಇವ್ರು ಕೊಡಲ್ಲ. ಆ ರೀತಿಯ ಬರೀ ವಿತಂಡವಾದ ಮಾತು, ಒಂದು ರೀತಿ ಹುಸಿ ಅಭಿಮಾನದಲ್ಲಿ ತುಂಬಿಕೊಂಡಿರುವಂಥ ಒಂದಷ್ಟು ಜನಗಳು ತಮಿಳು ಎಷ್ಟು ಹಳೆಯದು ಅಂತ ಹೇಳಿ ಇವರು ತಲೆ ಕೊರೆದಂಥ ಹಲವಾರು ವಿಚಾರಗಳು, ಸಂದರ್ಭಗಳು, ಮತ್ತು ಅದನ್ನು ಸ್ವಾಮಿಯವರು ಹೇಗೆ ಎದುರಿಸಿದ್ರು ಅಂತನ್ನುವ ವಿಷಯಗಳು ಈ ತಮಿಳು ತಲೆಗಳ ನಡುವೆ ಪುಸ್ತಕದಲ್ಲಿದೆ. ಸ್ವಾಮಿಯವರ ಅರಿಕೆಯನ್ನು ಕೇಳಿ ಚೆನ್ನಾಗಿದೆ. ಪ್ರಾರಂಭದಲ್ಲಿ, ತಮಿಳುನಾಡಿನ ಸುಮಾರು 30 ವರ್ಷಗಳು ತಮಿಳರೊಡನೆ ಒಂದಾಗಿ ಕಲಿತು ಪಳಗಿದಾಗ ಸಂಭವಿಸಿದ ಕೆಲವು ಪ್ರಸಂಗಗಳು ನನಗೆ ಸ್ವಾರಸ್ಯವಾಗಿವೆ. ಸುಳಿ ನಗೆಯನ್ನೂ ಸೋಜಿಗವನ್ನೂ ತಂದಿವೆ. ಅವುಗಳಲ್ಲಿ ಕೆಲವನ್ನು ಓದುಗರೊಡನೆ ಹಂಚಿಕೊಳ್ಳಬೇಕೆಂಬ ಆಸೆಯಿಂದ ಈ ಬರವಣಿಗೆ ಸಿದ್ಧವಾಗಿದೆ ಅಂತ ಅವರು ಬರೀತಾರೆ. ಇದು ಪ್ರಕಟವಾಗಿದ್ದು 1979, ಅಂದರೆ ಅವರು ಸಾಯೋಕೆ 1 ವರ್ಷ ಮೊದಲು. ಒಂದು ಭಾಗವನ್ನು ನಾನು ನಿಮ್ಮ ಮುಂದೆ ಓದೋಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲನೇ ಭಾಗ ಒಂದಿದೆ, ತಮಿಳು ತೊಟ್ಟಿಲು ಅಂಥೇಳಿ. ಇಂದಿನ ತಮಿಳುತನವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ತಮಿಳುನಾಡಿನ ಪೂರ್ವೇತಿಹಾಸ ಪುರಾಣವನ್ನು ತಿಳಿದುಕೊಳ್ಳುವುದು ಅತ್ಯವಶ್ಯಕ. ತೀರಾ ಹಿಂದಿನ ಕಾಲದಲ್ಲಿ, ಎಷ್ಟು ಹಿಂದೆ ಎಂಬುದನ್ನು ಯಾರೂ ತಿಳಿಸಿಲ್ಲ, ಈಗಿನ ಕನ್ಯಾಕುಮಾರಿ ಭೂಶಿರದ ಪೂರ್ವ ಪಶ್ಚಿಮ ದಕ್ಷಿಣ ಭಾಗಗಳನ್ನು ಅಂಟಿಕೊಂಡಂತೆ ವಿಸ್ತಾರವಾದ ಭೂಪ್ರದೇಶವಿತ್ತಂತೆ. ಅದಕ್ಕೆ ಲೆಮೂರಿಯಾ ಎಂದು, ಕುಮರಿನಾಡು ಎಂದು ಹೆಸರು. ಆ ಭೂಮಿ ಯಾವಾಗಲೋ ಸಮುದ್ರದೊಳಕ್ಕೆ ಮುಳುಗಿಹೋಯ್ತಂತೆ. ಅಳಿದುಳಿದ ತಮಿಳರು ಉತ್ತರ ದಿಕ್ಕಿಗಿದ್ದ ಭೂಭಾಗಕ್ಕೆ ವಲಸೆ ಬಂದು ನೆಲೆಸಿದ್ರಂತೆ ಅಂತ ತಮಿಳ್ನವರು ಇವ್ರಿಗೆ ಹೇಳ್ತಿರೋವಂಥ ಒಂದು ವಿಷಯ. ಆದರೆ ಅದು ಸುಳ್ಳು ಅಂತ ಸ್ವಾಮಿ ಮುಂದೆ ಹೇಳ್ತಾರೆ. ಬಹುಪಾಲು ತಮಿಳರಿಗೆ ಈ ಲೆಮೂರಿಯ ಸಿದ್ಧಾಂತ ಬಹಳ ರುಚಿಸಿದೆ. ಅಂದರೆ ಈ ಕನ್ಯಾಕುಮಾರಿಯಲ್ಲಿ ತಮಿಳಿನ ಯಾವುದೋ ಒಂದು ಭೂಭಾಗ ಮುಳುಗೋಯಿತು, ನಾವು ಬಹಳ ಹಳಬರು ಅಂತ ಅನ್ನುವ ಸಿದ್ಧಾಂತ, ಅದು ಬಹಳ ರುಚಿಸಿದೆ. ಅದಕ್ಕೆ ಇವರು ಪ್ರಶ್ನೆ ಮಾಡ್ತಾರೆ, ಸ್ವಾಮಿ ಲೆಮೂರಿಯ ಖಂಡ ಯಾವಾಗ ಇತ್ತು, ಯಾವಾಗ ಮುಳುಗಿ ಹೋಯಿತು ಎಂಬ ಪ್ರಶ್ನೆಗಳಿಗೆ ಉತ್ತರ ಸಿಗದು. ತಮಿಳರ ಕಲ್ಪನೆಯಲ್ಲಿ ಅದು ಇತ್ತು, ಎಲ್ಲಿಯೋ ಇತ್ತು, ಯಾವಾಗಲೋ ಮುಳುಗಿ ಹೋಯಿತು. ಕೆಲವು ಪಂಡಿತರ ಗಣನೆಯ ಪ್ರಕಾರ ಅದು 15,000 ವರ್ಷಗಳ ಹಿಂದೆ ಇತ್ತು. ಹೇಗೆ ಗಣನೆ ಮಾಡಿದ್ದೀರಿ, ಅಂದರೆ ಹೇಗೆ ಲೆಕ್ಕ ಹಾಕಿದ್ರಿ ಎಂದರೆ ಉತ್ತರ ಇಲ್ಲ. ಆಯಿತು, ಒಪ್ಕೊಳ್ಳೋಣ, ಆದರೆ ಅಲ್ಲಿದ್ದವರು ತಮಿಳ್ನವರು ಅಂತ ಹೇಗೆ ನಿರ್ಣಯಿಸ್ತೀರಿ ಸಾರ್? ವಿಜ್ಞಾನವನ್ನು ಓದಿರುವ ನೀವೇ ಈ ಪ್ರಶ್ನೆಯನ್ನು ಕೇಳುವುದು ಸೋಜಿಗವಾಗಿದೆ ಅಲ್ಲ ಶಾರ್? ಪಿತಾಕಾಂಥ್ರೋಪಸ್, ಆಸ್ಟ್ರೋಲೋಪಿಥಿಕಸ್ ಮೊದಲಾದ ಆದಿ ಮಾನವನ ಜನಾಂಗಗಳಿದ್ದವೆಂದು ನೀವೇ ಹೇಳುತ್ತೀರಲ್ಲ ಸಾರ್. ನಮ್ಮ ಲೆಮೂರಿಯಾದಲ್ಲೂ ಲೆಮೂರಿಯೋಪಿಥಿಕಸ್ ಎಂಬ ಆದಿ ತಮಿಳು ಜನಾಂಗ ಏಕಿರಬಾರದು ಸಾರ್ ಅನ್ನೋದು ಅವನ ವಾದ. ಇಲ್ಲದನ್ನು ಇತ್ತು ಎಂದು ಸಾಧಿಸುವ ಸಾಹಸ ತಮಿಳರಿಗೆ ಸಲ್ಲತಕ್ಕದ್ದು. ಇದ್ದಿತ್ತೆಂಬುದಕ್ಕೆ ಆಧಾರಗಳಿಲ್ಲದಿರುವುದು ಅವರಿಗೆ ಚೆನ್ನಾಗಿ ಗೊತ್ತಿರುವ ಸಂಗತಿಯೇ, ಆದರೂ ಸ್ವಾಭಿಮಾನ ಅವರನ್ನು ಹುರಿದುಂಬಿಸುತ್ತದೆ. ನಮ್ಮನ್ನು ನಿಶ್ಚೇತನಗೊಳಿಸುವಂತಹ ಪ್ರಶ್ನೆಯೊಂದನ್ನು ಉಪಯೋಗಿಸುತ್ತಾರೆ. ಇದ್ದುದಿಲ್ಲ ಎಂಬುದನ್ನು ನೀವೇ ಹೇಗೆ ಸಾಧಿಸುತ್ತೀರಿ? ಇವ್ರು ಕೇಳ್ತಾರಲ್ಲ ಪ್ರಶ್ನೆ, ಅಲ್ಲಿ ತಮಿಳ್ನವ್ರು ಇದ್ರು ರೀ, ಅಲ್ಲಿ ಒಂದು ಭೂಪ್ರದೇಶ ಇತ್ತು, ನೀವು ಹೇಗೆ ಹೇಳ್ತೀರಿ ಅಂತ ಕೇಳಿದ್ರೆ ಅವ್ರು ಉಲ್ಟಾ ಪ್ರಶ್ನೆ ಉತ್ತರ ಕೊಡಲ್ಲ, ಪ್ರಶ್ನೆನೇ ಹಾಕ್ತಾರೆ. ಅಲ್ಲಿ ಇರಲಿಲ್ಲ ಅಂತ ನೀವೇ ಸರ್ ಡಿಸೈಡ್ ಮಾಡಿದ್ರಿ ಅಂತ ಅವರೇ ಪ್ರಶ್ನೆ ಮಾಡ್ತಾರೆ. ಸಾಹಿತ್ಯದಲ್ಲಾಗಲಿ, ಶಾಸನದಲ್ಲಾಗಲಿ, ಶಿಲ್ಪದಲ್ಲಾಗಲಿ ಯಾವುದೋ ಒಂದು ವಸ್ತು ಉಲ್ಲೇಖವಾಗಿಲ್ಲ ಎಂದರೆ ಆ ವಸ್ತು ಇದ್ದೇ ಇರಲಿಲ್ಲ ಎಂದು ತೀರ್ಮಾನ ಮಾಡುವುದು ಸರಿಯೇ? ಅದು ಇದ್ದಿತು, ಇದ್ದಾಗ ಯಾರ ಗಮನವನ್ನು ಸೆಳೆದಿರಲಾರದು, ಆದ್ದರಿಂದ ಅದರ ಉಲ್ಲೇಖವಿಲ್ಲ ಇಲ್ಲ ಎಂದು ತಾನೇ ತಿಳಿಯಬೇಕು. ಅಂದರೆ ಅದು ಇತ್ತು, ಆದರೆ ಯಾರೂ ಅದ್ರ ಬಗ್ಗೆ ಒಂದು ರೆಕಾರ್ಡ್ ಮಾಡಿಲ್ಲ, ಹಂಗಾಗಿ ಅದು ಇತ್ತು ಅಂತ ಅನ್ನೋದು ಅವ್ರ ವಾದ. ಇನ್ನೊಬ್ಬನ್ನ ಅವ್ರು ಪ್ರಶ್ನೆ ಮಾಡ್ತಾರೆ, ಅದೇ ಪ್ರಶ್ನೆ ಅವ್ನು ಹೇಳ್ತಾನೆ, ಶಾರ್ ನಮ್ಮ ಲೆಮೂರಿಯ ಖಂಡಕ್ಕೂ ಅದೇನೋ ಲೆಮೂರಿ ಐಡಿ ಎಂದು ಹೇಳುತ್ತಿರಲ್ಲ, ಆ ಪದಕ್ಕೂ ಏನಾದರೂ ಸಂಬಂಧವಿದೆಯೇ?
ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ನೀಯುವ ಪುಸ್ತಕಗಳಿವೆ, ಕೊಡುತ್ತೇನೆ, ನೀವೇ ಓದ್ಕೊಳ್ಬೋದಲ್ಲ. ಹಿಂದೇಟು ಹಾಕ್ದ, ನನಗೆ ಅರ್ಥ ಆಯಿತು. ಇಂಗ್ಲೀಷನ್ನು ಕಲಿತುಕೊಳ್ಳಬೇಕಾದ ರೀತಿಯಲ್ಲಿ ಕಲಿತುಕೊಂಡವನೂ ಅಲ್ಲ, ಜಿಯಾಲಜಿ ಆಂಥ್ರೋಪಾಲಜಿಗಳನ್ನು ಓದ್ದವನೂ ಅಲ್ಲ. ನೀವೇ ಹೇಳ್ಬೋದಲ್ವೇ ಸಾರ್ ಅಂದ. ಆ ಪುಸ್ತಕಗಳಲ್ಲಿರುವುದನ್ನೇ ನಾನು ಹೇಳಬೇಕಾಗ್ತದೆ, ನಾನು ಹೇಳಿದ್ರೆ ನಿಮಗೆ ನಂಬಿಕೆ ಬರಲ್ಲ ರೀ, ಅದಕ್ಕೆ ನೀವು ಓದ್ಕೊಳ್ಳಿ. ಇಲ್ಲ ಸಾರ್, ನೀವೇ ಹೇಳಿ. ನೋಡಿಪ್ಪ, ನಿಮ್ಮ ಲೆಮೂರಿಯ ಖಂಡ ಇತ್ತೇ ಇಲ್ಲವೇ ಎಂಬ ಪ್ರಶ್ನೆಗೆ ಈ ಪುಸ್ತಕಗಳಲ್ಲಿ ಉತ್ತರ ಸಿಗದು. ಬಹುಶಃ ಅದು ಬರೀ ಕಲ್ಪನೆಯ ಭೂಭಾಗ ಎಂದು ಈ ಗ್ರಂಥಕರ್ತರು ತಿಳಿದಿದ್ದರೋ ಏನೋ. ಲೆಮೂರಿ ಐಡಿ ಎಂಬೊಂದು ಪ್ರಾಣಿ ವರ್ಗವಿರುವುದು ನಿಜ. ಈ ಪ್ರಾಣಿಗಳು ಒಂದು ಬಗೆಯ ಮಂಗಗಳು, ಆಫ್ರಿಕಾದ ಕಾಡುಗಳಲ್ಲಿ ವಾಸ ಎಂದು ಹೇಳುತ್ತಿದ್ದಾಗಲೇ ಹೇಳದೆ ಕೇಳದೆ ಎದ್ದು ಹೊರಟೋದ. ಓದವನು ಸುಮ್ಮನಿರಲಿಲ್ಲ. ಆ ಡಾಕ್ಟರ್ ಚಾಮಿ ಇದ್ದಾರಲ್ಲ, ಅವರು ತುಂಬ ಕೆಟ್ಟವರು, ತಮಿಳರದು ಮಂಗಗಳ ಕುಲ ಎಂದು ಹೇಳುತ್ತಿದ್ದಾರೆ ಎಂದು ಡಂಗುರ ಹೊಡೆದ. ಇದರ ಮೊಳಗು ನನ್ನ ಕಾಲೇಜಿನ ತಮಿಳು ವಾದ್ಯಾರುಗಳ ಕಿವಿಗೂ ಕೇಳಿಸಿತು. ಆಮೇಲೆ ಅವ್ರವ್ರಿಗೆ ಒಂದು ದೊಡ್ಡ ನೋಟಿಸ್ ಕಳಿಸ್ತಾರೆ, ಸಾವಿರಾರು ಜನಗಳು ಸಹಿ ಸಂಗ್ರಹ ಮಾಡಿ ನಿಮ್ಮನ್ನು ಯಾಕೆ ಕಾಲೇಜಿಂದ ಆಚೆ ಹಾಕ್ಬಾರ್ದು, ತಮಿಳ್ನವ್ರನ್ನ ಮಂಗಗಳು ಅಂತ ಕರಿತೀರ ನೀವು, ಸುಳ್ಳು ಸುಳ್ಳು ಹೇಳ್ತೀರಾ ಅಂತ ಹೇಳಿ ಇವರು ಕೊಟ್ಟ ಒಂದು ಸಾಕ್ಷಿಯನ್ನೇ ನಿರಾಕರಿಸ್ಬಿಡ್ತಾರೆ ಆ ತಮಿಳ್ನವರು. ಈ ರೀತಿ ಸುಮಾರು ಭಾಗಗಳು ಇದರಲ್ಲಿ ಬರ್ತಾ ಹೋಗುತ್ತೆ. ಇವರು ಬರೀ ತಮಿಳ್ನವ್ರನ್ನ ಆ ರೀತಿ ವ್ಯಂಗ್ಯವಾಗಿ ನೋಡಿದ್ದಷ್ಟೇ ಅಲ್ಲ, ಇವರು ಇಡೀ ತಮಿಳು ಸಾಹಿತ್ಯವನ್ನು ಎಷ್ಟು ಅದ್ಭುತವಾಗಿ ಮತ್ತು ಡೆಪ್ತಾಗಿ ಓದ್ಕೊಂಡಿದ್ದಾರೆ ಅಂತಂದರೆ, ಚಂಗಕಾವ್ಯಗಳು, ಶಿಲಪ್ಪಧಿಕಾರಂ, ಈ ರೀತಿ ಅವರ ಹಳೆಯ ಸಾಹಿತ್ಯ ಇದೆಯಲ್ಲ ತಮಿಳು ಸಾಹಿತ್ಯ, ಅವೆಲ್ಲವನ್ನು ಓದಿಕೊಂಡು ಅದೆಲ್ಲದರಿಂದಲೂ ಅವ್ರು ಸಾಕ್ಷಿಗಳನ್ನು ತೊಗೊಂಬರ್ತಾರೆ, ಮುಂದಿಡ್ತಾರೆ. ನಮಗೆ ಇದನ್ನು ಸ್ವಾಮಿ ಯಾವಾಗ ಓದಿದ್ರು ಅಂತ ನಮಗೆ ಆಶ್ಚರ್ಯ ಆಗೋಗಿ ಮಾಡ್ತಾರೆ. ಅದು ಸ್ವಾಮಿಯವರ ಗ್ರೇಟ್ನೆಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಈ ಪುಸ್ತಕ ತುಂಬ ಅದ್ಭುತವಾದ ಪುಸ್ತಕ, ತಮಿಳು ತಲೆಗಳ ನಡುವೆ. ನೀವು ಓದ್ತಾ ಇದ್ದರೆ ನಗು ಬರೆಸುತ್ತೆ, ಆದರೆ ನಿಮ್ಮನ್ನು ಯೋಚನೆಗೆ ಹಚ್ಚುತ್ತೆ ಈ ಪುಸ್ತಕ ಅಂತ ನಾನು ಹೇಳ್ತೀನಿ. ಇನ್ನಷ್ಟು ಸ್ವಾಮಿಯವರ ಪುಸ್ತಕಗಳನ್ನು ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ. ಎಲ್ಲರಲ್ಲೂ ಸಾಹಿತ್ಯ ಪ್ರೀತಿ ಹೆಚ್ಚಾಗಲಿ, ಆ ಮೂಲಕ ಜೀವನ ಪ್ರೀತಿ ಕೂಡ ಹೆಚ್ಚಾಗಲಿ. ಎಲ್ಲರೂ ಹೆಚ್ಚೆಚ್ಚು ಜೀವನ ಮುಖಿಗಳಾಗೋಣ, ಜೀವನದ ಕಡೆಗೆ ಸಾಗೋಣ, ಹೆಚ್ಚು ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡೋಣ, ಆ ಮೂಲಕ ಬದುಕನ್ನು ಚೆನ್ನಾಗಿ ಮಾಡಿಕೊಳ್ಳೋಣ ಅಂತ ನಾನು ಆಶಿಸ್ತೀನಿ. ನೀವು ನಮ್ಮ ಕಲಾಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ಆ್ಯಂಡ್ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಟ್ವಿಟರ್ ಪೇಜನ್ನು ಕೂಡ ನೀವು ಲೈಕ್ ಮಾಡಿ, ಫಾಲೋ ಮಾಡಿ. ಆ್ಯಂಡ್ ಮುಖ್ಯವಾಗಿ ಈ ವಿಡಿಯೋಸ್ಗಳನ್ನು ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ #ಟ್ಯಾಗ್ ಪರಂ ಅಂಥೇಳಿ ನನ್ನನ್ನು ನೀವು ಟ್ಯಾಗ್ ಮಾಡಿ, ಆ ವಿಡಿಯೋಗಳು ನನಗೆ ಸಿಗುತ್ತೆ. ನಾನು ನೀವು ಶೇರ್ ಮಾಡಿದ ವಿಡಿಯೋಗಳಿಗೆ ಕಮೆಂಟ್ ಹಾಕ್ತೀನಿ, ಶೇರ್ ಮಾಡ್ತೀನಿ, ಕನೆಕ್ಟ್ ಆಗಿರೋಣಂತೆ. ಆ್ಯಂಡ್ BGL ಸ್ವಾಮಿಯವರ ಪುಸ್ತಕಗಳನ್ನು ನೀವು ಆನ್ಲೈನ್ನಲ್ಲಿ ಬೈ ಮಾಡಬೇಕು ಅಂತಂದರೆ, ಆನ್ಲೈನ್ ಲಿಂಕ್ಗಳನ್ನು ಅಂದರೆ ಅಮೆಝಾನ್ ಲಿಂಕ್ಗಳನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಹಾಕಿದ್ದೀನಿ, ಎಲ್ಲ BGL ಸ್ವಾಮಿಯವರ ಪುಸ್ತಕಗಳಲ್ಲಿ ಸಿಗುತ್ತೆ, ಒನ್ ಕ್ಲಿಕ್ಕಲ್ಲಿ ನೀವು ಬೈ ಮಾಡ್ಬೋದು. ಟ್ರೈ ಮಾಡಿ, ಮತ್ತೆ ಸಿಗ್ತೀನಿ. ನಮಸ್ಕಾರ. ಈ ವಿಡಿಯೋ ಸ್ಪಾನ್ಸರ್ ಮಾಡಿದವರು ಜನತಾ ಸ್ಪೋರ್ಟ್ಸ್ ಆ್ಯಂಡ್ ಗಿಫ್ಟ್ಸ್, ಒನ್ ಸ್ಟಾಪ್ ಸ್ಪೋರ್ಟ್ಸ್ ಆ್ಯಂಡ್ ಗಿಫ್ಟ್ ಸೆಂಟರ್ ಇನ್ ಜಯನಗರ್, ಬ್ಯಾಂಗ್ಳೂರ್. ಕಲಾಮಾಧ್ಯಮದ ವಿಡಿಯೋಸ್ಗಳಿಗೆ ನೀವು ಸ್ಪಾನ್ಸರ್ ಮಾಡಬಹುದು. ಹೆಚ್ಚಿನ ವಿವರಗಳಿಗೆ ನೀವು ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಮತ್ತು ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ಬೇಕು ಅಂತಂದರೆ ನೀವು ನಮ್ಮನ್ನು ಮುಕ್ತವಾಗಿ ಕಾಂಟ್ಯಾಕ್ಟ್ ಮಾಡಿ.